ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು, ಈಗ ಹರಿಹರ ಕ್ಷೇತ್ರದ ಬಗೆರುಕುಂ ಅಕ್ರಮ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಸ್ಥಾಪನೆ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಜನವರಿ ತಿಂಗಳಿನಲ್ಲೇ ನಾವು ಅವರಿಗೆ ಕಮಿಟಿಯನ್ನ ಮಾಡಿಕೊಟ್ಟಿದ್ದೇವೆ. ಅವ್ರದ್ದು ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಈಗಾಗಲೇ 138 ಕಡೆ 138 ಬಗರ್ ಹುಕುಂ ಸಕ್ರಮೀಕರಣ ಸಮಿತಿಯನ್ನ ನಾವು ರಚನೆ ಮಾಡಿ. ಹರಿಹರದ 15ನೇ ತಾರೀಕು ಇದೇ ತಿಂಗಳ 15ನೇ ತಾರೀಕು ಫೆಬ್ರವರಿಯಲ್ಲಿ ಇವರ ಸಮಿತಿಯನ್ನ ಮಾಡಿದ್ದೇವೆ. ಇಲ್ಲಿವರೆಗೆ ಒಟ್ಟು ಸುಮಾರು 138 ಸಮಿತಿಗಳನ್ನ ನಾವು ರಚನೆ ಮಾಡಿ ಆದಷ್ಟು ಬೇಗ ಬಾಕಿ ಇರತಕ್ಕಂತ ಅರ್ಜಿಗಳನ್ನ ವಿಲೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಈಗ ಅವರು ಈಗಾಗಲೇ ಅನರ್ಹ ಅರ್ಜಿಗಳು ಅಂತ ತಿರಸ್ಕೃತ ಆಗಿರುವ ಅರ್ಜಿಗಳ ಬಗ್ಗೆ ಅವರು ಪ್ರಶ್ನೆ ಉಪ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸುಮಾರು 985,000 ಅರ್ಜಿಗಳು ಸರಿಸುಮಾರು ರಾಜ್ಯದಲ್ಲಿ ನಮೂನೆ 57 ಅಡಿಯಲ್ಲಿ ಬಂದಿದ್ದಾವೆ. ಇದನ್ನ ನಾವು ನೋಡಿದಾಗ, ಈಗ ನಾನು ಅವರಿಗೆ ಆರಂಭದಲ್ಲೇ ಹೇಳ್ಬಿಡ್ತೇನೆ, ಈಗ ಅಲ್ಲೇನು ಅನರ್ಹ, ಇದು ತಿರಸ್ಕೃತ ಅಂದ್ರೆ ಇವು ಅನರ್ಹ ಅಂತ, ಅನರ್ಹ ಅರ್ಜಿಗಳಿವು. ಅನರ್ಹ ಅರ್ಜಿಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನಾನು ತಕ್ಷಣ ಸೂಚನೆ ಕೊಡ್ತೇನೆ. ಈಗ ಆಗಿದ್ರು ಅವರು ಅನರ್ಹ ಅಂತ ಪರಿಗಣಿಸಿದ್ರೂ ಕೂಡ ತಮ್ಮ ತಾಲೂಕಿನಲ್ಲಿ ನಿಯಮ ಮೀರಿ ಯಾವುದನ್ನಾದ್ರೂ ಅನರ್ಹ ಅಂತ ಮಾಡಿದ್ರೆ ಪುನರ್ ಪರಿಶೀಲನೆ ನಾನು ಮಾಡಿಸ್ತೇನೆ. ಅದರಲ್ಲಿ ಯಾವುದಾದ್ರೂ ತಪ್ಪಾಗಿ ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದ್ರೆ ಅವುಗಳಿಗೆ ಮತ್ತೆ ಜೀವ ಕೊಡುವಂತ ಕೆಲಸವನ್ನು ನಾನು ಮಾಡಿಸ್ತೇನೆ, ಅಷ್ಟು ಮಾಡಬಲ್ಲೆ. ಇನ್ನು ಉಳಿದಾಗೆ ಅವರು ಯಾಕೆ ಇಷ್ಟು ಅನರ್ಹ ಅರ್ಜಿಗಳು ಜಾಸ್ತಿ ಇದ್ದಾವೆ, ಇದರಿಂದ ಜನಗಳಿಗೆ ನಾವು ಅನುಕೂಲ ಮಾಡಿಕೊಡೋದು ಕಷ್ಟ ಆಗುತ್ತೆ ಇಷ್ಟು ಅನರ್ಹ ಆದ್ರೆ ಅಂತ, ಅವರ ಭಾವನೆ ಏನಿದೆ, ಇವೆಲ್ಲ ಗೋಮಾಳ ಜಮೀನುಗಳು ಆಗಿರೋದ್ರಿಂದ ಅನರ್ಹ ಅಂತ ಅವರ ಭಾವನೆ ಬಹುಶಃ ಇರಬಹುದು. ಗೋಮಾಳ ಕಾರಣದಿಂದ ಅನರ್ಹ ಆಗಿರುವಂತಹವು ಇದಾವೆ. ಪಟ್ಟಣ, ಪುರಸಭೆ, ನಗರ ಸಭೆ ಇವುಗಳ ವ್ಯಾಪ್ತಿ ಒಳಗಡೆ ಬರ್ತವೆ ಅನ್ನೋ ಕಾರಣಕ್ಕೂ ಇದೆ. ಅದನ್ನ ಹೊರತುಪಡಿಸಿ ಅಲ್ಲದೆ ಮಾನ್ಯ ಸದಸ್ಯರು, ಸದನದ ಗಮನಕ್ಕೆ, ಮಾನ್ಯ ಅಧ್ಯಕ್ಷರೇ, ಕೆಲವರು ಅರ್ಜಿದಾರರು 25 ಅರ್ಜಿಗಳನ್ನ ಹಾಕಿದ್ದಾರೆ ಫಾರ್ಮ್ 57 ಅಲ್ಲಿ 25 ಕಡೆ ಅರ್ಜಿ ಹಾಕಿದ್ದಾರೆ. ಒಟ್ಟು 985,000 ಅರ್ಜಿ ಸೇರಿದ್ರೆ 54,00,000 ಎಕರೆಗೆ ಅರ್ಜಿ ಕೊಟ್ಟಿದ್ದಾರೆ. ಅಷ್ಟು ಗೌರ್ಮೆಂಟ್ ಲ್ಯಾಂಡೇ ಇಲ್ಲ ಕರ್ನಾಟಕದಲ್ಲಿ, ಸರ್ಕಾರಿ ಜಮೀನೇ ಇಲ್ಲ 54,00,000 ಎಕರೆ, ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದ್ದಾವೆ. 2005 ತಾರೀಕಿಗೆ ಅವರು 18 ವಯಸ್ಸಾಗಿರ್ಬೇಕಾಗಿತ್ತು, ಅರ್ಜಿ ಹಾಕುವಾಗ 18 ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ. ಅಲ್ಲಿಗೆ ಅರ್ಥ 2005 ಬಹುಶಃ ಅವರಿಗೆ ಊಟ ಇರಲಿಲ್ಲ, ಅಂತವ್ರ ಹೆಸರಿನಲ್ಲಿ ಅರ್ಜಿ ಬಂದಿದೆ. ಈ ತರ ನಾನು ಹೇಳ್ತಾ ಹೋದ್ರೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಹೇಳ್ತೇನೆ, ಎಷ್ಟು ಜನ ನಮ್ಮನ್ನ ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡ್ಕೊಳ್ತಕ್ಕಂಥವರು ಹೆಚ್ಚಾಗಿದ್ದಾರೆ. ಹಾಗಂತೇಳಿ ಗೋಮಾಳ ಇದರಲ್ಲಿ ಇರುವಂತವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದಾರೆ, ಅದನ್ನು ಉತ್ತರ ಕೊಡ್ತೇನೆ ನಾನು. ಆದ್ರೆ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಅರ್ಜಿ ಸಲ್ಲಿಸಿರೋರ ಪ್ರಮಾಣನೂ ಸಾಕಷ್ಟು ಇದೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ತಮ್ಮನ್ನ ಸದನವನ್ನ ನಾನು ಮನವಿ ಮಾಡ್ತೇನೆ. ಇನ್ನು ಗೋಮಾಳಕ್ಕೆ ಬಂದ್ರೆ ಪೂರಕವಾಗಿ ಕಾನೂನಲ್ಲೇ ಎಷ್ಟು ಹೆಚ್ಚುವರಿ ಇದೆ ಗೋಮಾಳ ಅಂತ ನಾವು ಕಾನೂನಲ್ಲೇ ಬಂದುಬಿಟ್ಟಿದೆ. ಅದನ್ನ ಸುಪ್ರೀಂ ಕೋರ್ಟ್ನವರು ಕೂಡ ಬಹಳ ಪ್ರಬಲವಾಗಿ ರಿಇಟರೇಟ್ ಮಾಡಿದ್ದಾರೆ. ಈಗಿರೋವಾಗ ನಾನೇನಾದ್ರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ರೆ ಅದನ್ನ ಕೊಡಬಹುದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕ್ಯುಲರ್ ಅನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ. ಗೋಮಾಳದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನ ಘೋಷಣೆ ಮಾಡಿದ್ಮೇಲೆ ಅದನ್ನ ನಾನೇನಾದ್ರೂ ರಿಲ್ಯಾಕ್ಸ್ ಮಾಡಬೇಕು ಅಂತಂದ್ರೆ ಬಹುಶಃ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲರಿಂದನೂ ಸರ್ಕಾರಕ್ಕೆ ತಪಾರಿಕೆ ಹಾಕ್ಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟು, ನಾನು ಬೇಕಾದ್ರೆ ಅವರ ರೂಲಿಂಗ್ ಅನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಆ ರೂಲಿಂಗ್ ಓದಿದ್ಮೇಲೆ ಬಹಳ ಎಚ್ಚರಿಕೆಯಿಂದ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ. ಆದ್ರೆ ಇರುವಂತಹ ನಿಯಮಗಳನ್ನ ಏನಾದ್ರೂ ತಹಶೀಲ್ದಾರರು ಯಾರಾದ್ರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ
ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ವಿಶೇಷವಾಗಿ ನಿಮ್ಮ ಕ್ಷೇತ್ರದ್ದು ಯಾವುದು ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದೆ ಅವುಗಳನ್ನ ಪುನರ್ ಪರಿಶೀಲನೆ ಮಾಡಿ ಅರ್ಹತೆ ಇರತಕ್ಕಂತ ಅದನ್ನ ದಿನಕರ್ ಕೇಶವ ಶೆಟ್ಟಿ ಅಲ್ಲ ಒಂದ್ ಸೆಕೆಂಡ್ ಪೂರಕವಾಗಿ ಅದಕ್ಕೆ ಮಾತಾಡ್ಲಿಕ್ಕೆ ಬಾರಿ ಅಗತ್ಯ ಇದ್ದ ಅಲ್ಲ ಕರೆಕ್ಟ್. ಈಗ ದಿನಕರ್ ಕ್ವಶನ್ ಅವ್ರು ಬಂದಾಗ ಒಂದು ಕ್ವಶನ್ ಸಮಕ್ಷನ್ ಕೇಳಿ ಒಂದ್ ಸೆಕೆಂಡ್. ಇಲ್ಲಿ ಬಹಳಷ್ಟು ಜನ ತಮಗೆಲ್ಲ ಇದ್ದ ವಿಷಯ ವ್ಯವಹಾರ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಇದ್ರಲ್ಲಿ ಪರಿಣಿತರಾಗಿದ್ದೀರಿ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ ಇದೆ. ಆದ್ರೆ ನಮ್ಗೆ ಹೇಗೆ ಸಬ್ ಕ್ವಶನ್ ಕೇಳ್ತಾ ಹೋದ್ರೆ ನಮ್ ಕ್ವಶನ್ ಅವ್ರು ಮುಗಿಯೋದಿಲ್ಲ. ಗವರ್ನರ್ ಅಡ್ರೆಸ್ ಆಗಬೇಕು, ಬಜೆಟ್ ಅಲ್ಲಿ ಭಾಷಣ ಮಾಡಬೇಕು, 23ಕ್ಕೆ ಅದೆಲ್ಲ ಮುಗಿತದೆ. ನೀವೆಲ್ಲ ಸಹಕರಿಸಿ ಅದಕ್ಕಾಗಿ ಕೃಷ್ಣ ಬಾಯಿಗೌಡರು ಯಾಕಂದ್ರೆ ರೆವಿನ್ಯೂಗೆ ಸಂಬಂಧಪಟ್ಟಿದ್ದು ಹೌದು. ಇಡೀ ರಾಜ್ಯದ ಕ್ಲಿಷ್ಟಕರವಾದಂತಹ ಅನೇಕ ಸಂಗತಿಗಳು ಇದರಲ್ಲಿದ್ದ ಹೌದು. ಉದಾಹರಣೆಗೆ ನಮ್ಮ ಮಲ್ನಾಡೆ ತಮಗೂ ಕೂಡ ಗೊತ್ತಿದೆ ಹೌದು. ಒಂದೇ ಸರ್ವ್ ನಂಬರ್ನಲ್ಲಿ ಅಲ್ಲ ಸರ್ಕಾರಿ ಕಾನೂನು ಅಂತ ಇದೆ, ಸೊಪ್ಪಿನ ಬೆಟ್ಟ ಅಂತ ಇದೆ, ಸೊಪ್ಪಿನ ಬೆಟ್ಟ ಗೋಮಾಳ ಅಂತ ಇದೆ, ಬೈಫರ್ಕೇಶನ್ ಆಗ್ಲಿಲ್ಲ. ಗೋಮಾಳ ಮತ್ತು ಅರಣ್ಯ ಅಂತ ಇದೆ, ಬೈಫರ್ಕೇಶನ್ ಆಗ್ಲಿಲ್ಲ. ಜಂಟಿ ಸರ್ವೆಗಳಾಗಬೇಕು. ಮಾನ್ಯ ಅಧ್ಯಕ್ಷ, ನೀವು ಎಷ್ಟೋ ಕಮಿಟಿಗಳನ್ನು ಮಾಡಿದಿರಿ ಅಂತ ಹೇಳಿ. ವಿಷಯಗಳೆಲ್ಲವೂ ಪ್ರಮುಖ ಇದೆ, ಅವರ ಮಾರ್ಗದರ್ಶನನು ನಮ್ಗೆ ಬೇಕಾಗಿದೆ, ಇಲ್ಲ ಅಂತಲ್ಲ. ತಾವು ಈ ಅಧಿವೇಶನ ಆಗಲಿ ಅಥವಾ ಮುಂದೆ ಬೇಡಿಕೆಗಳ ಮೇಲೆ ಸಮಯ ಸಿಕ್ಕಾಗ ಕಂದಾಯ ಇಲಾಖೆಗೆ ಪ್ರತ್ಯೇಕವಾಗಿ ಒಂದಲ್ಲ ಎರಡು ದಿನ ನಿಗದಿ ಮಾಡಿ ಎಲ್ಲ ವಿಷಯಗಳು, ಅವರು ಟೀಕೆ ಇರಲಿ ಅಥವಾ ಸಲಹೆ ಇರಲಿ, ಎರಡನ್ನೂ ನಾವು ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡಲಿಕ್ಕೆ, ಬದಲಾವಣೆಗಳು ತರಲಿಕ್ಕೆ ಸಕಾರಾತ್ಮಕವಾಗಿ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೇವೆ. ಯಾವತ್ತಾದ್ರೂ ಆಗ್ಲಿ ತಾವು ಸಮಯ ಕೊಟ್ಟಿದ್ದಿನ ಎಲ್ಲಾ ಪ್ರಶ್ನೆಗಳಿಗೆ ನಾವು ತಯಾರಾಗ್ಲಿ. ಅಲ್ಲ, ಉಳಿದ ಸಮಿತಿಗಳನ್ನ ಯಾವಾಗಿಂದ ನೇಮಕ ಮಾಡ್ತೀರಿ ಅಂತ ಹೇಳಿ. ನಮ್ದೆಲ್ಲ ತಾಲೂಕಿನ ಸಮಿತಿ ನೇಮಕ ಆಗ್ಲಿಲ್ಲ. ಮೊನ್ನೆನೂ ಮಾನ್ಯ ಜ್ಞಾನೇಂದ್ರ ಅವರಿಗೆ ಉತ್ತರ ಕೊಟ್ಟಿದ್ದೇನೆ ನಾನು, ಜಿಲ್ಲಾ ಸಚಿವರು ಆದಷ್ಟು ಶೀಘ್ರವಾಗಿ ಕಳಿಸ್ಕೊಡ್ಬೇಕು ಅಂತ ಎಲ್ಲಾ ಜಿಲ್ಲಾ ಸಚಿವರಿಗೆ ಮನವಿ ಮಾಡಿದ್ದೇನೆ. ಈಗ 138 ಕಡೆ ಬಂದಿತ್ತು, ಅದನ್ನ ಬಂದ ಕೂಡಲೇ ನಾವು ಆದೇಶ ಮಾಡಿದ್ದೇವೆ. ಕೆಲವು ಜಿಲ್ಲೆಗಳಿಂದ ನನಗೆ ಬಂದಿಲ್ಲ, ನಾನು ಒತ್ತಡ ಮಾಡಿ ತರಿಸ್ಕೊಳ್ತಾ ಇದ್ದೇನೆ. ಅವ್ರು ಕಳಿಸಿಲ್ಲ ಅಂತ ನಾನೇ ಸುಮ್ಮನೆ ಕೂತಿಲ್ಲ. ಆದ್ರೆ ಮಾನ್ಯ ಕಂದಾಯ ಕೇಳಿಸ್ಕೊಳ್ಳಿ, ಅವ್ರ ಪ್ರಶ್ನೆಗೂ ಕೇಳಿ ಒಂದ್ ನಿಮಿಷ. ನಾನೇ ಆಡಳಿತ ಪಕ್ಷದಲ್ಲೇ ನಿಮಗೆ ತಮ್ಗೆ ಗೊತ್ತಿದೆ ತೀರ್ಥಳ್ಳಿ ಕತೆ ಏನು. ಆಡಳಿತ ಪಕ್ಷದಲ್ಲೇ ಎರಡೆರಡು ವಿಂಗ್ ಇದೆ, ಅವ್ರು ಒಬ್ರು ಒಪ್ಪಿದ್ರೆ ಇನ್ನೊಬ್ರು ಒಪ್ಪೋದಿಲ್ಲ. ಹಂಗಾಗಿ ಈ ಸದಸ್ಯರನ್ನ ನೇಮಕಾತಿ ಲೇಟ್ ಆಗ್ತಾ ಇದೆ. ಅಧ್ಯಕ್ಷ ನಾವು ಕಳಿಸಿದ್ದನ್ನ ನೀವು ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ಏನಾದ್ರೂ ನಿಮ್ಮ ಪಕ್ಷದಲ್ಲಿ ಇರುವಂತಹ ತೊಂದರೆಯಿಂದ ಅಲ್ಲಿ ಜನಕ್ಕೆ ತೊಂದರೆ ಆಗ್ತದೆ. ಸಾಧ್ಯ ಆದಷ್ಟು ಈ ತಿಂಗಳ ಕೊನೆಯ ಒಳಗೇನೆ, ಸಾಧ್ಯ ಆದಷ್ಟು ನಾನು ಈ ತಿಂಗಳ ಕೊನೆಗೆ ಎಲ್ಲಾ ಕಡೆ ಮಾಡ್ತೇವೆ. ಆದ್ರೆ ಇಷ್ಟು ಅವಧಿಯಲ್ಲಿ 138 ಮಾಡಿರೋದು ಕೂಡ ತೆಗೆದು ನೋಡ್ಲಿ, ಯಾರು ಕೂಡ 6 ತಿಂಗಳಲ್ಲಿ ಇಷ್ಟು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. 138 ಸಮಿತಿಗಳನ್ನ ನಾವು ಮಾಡಿದ್ದೇವೆ, ಬ್ಯಾಲೆನ್ಸ್ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಾಕಿ ಇರುವಂತಹದ್ದು ಮಾಡ್ತೇವೆ ಅಧ್ಯಕ್ಷರೇ. ಬಹಳ ಈ ವಿಷಯದಲ್ಲಿ ನಾವು ಬಹಳ ಗಂಭೀರವಾಗಿದ್ದೇವೆ. ಈಗ ಕಂದಾಯ ವೆಚ್ಚ ಸಂಬಂಧ ಮಾತಾಡಲಿಕ್ಕೆ ವಿಚಾರ ಉಮ್ಮದ ಒಂದ್ ನಿಮಿಷ. ನಿಮಗೆ ಬಹಳ ಸಲಹೆ ಸೂಚನೆ ಇತ್ತು, ಅದಕ್ಕೆ ಸಮಯ ನಿಗದಿಪಡಿಸಲಿಕ್ಕೆ ಹೇಳಿದ್ದಾರೆ. ಈ ಅಧಿವೇಶನ ಮುಗಿದ ನಂತರ ಒಂದು ವಾರದ ಒಂದು ದಿವಸ ಹೇಳ್ತೇನೆ, ಅವತ್ತೆಲ್ಲ ಬಂದು ಚರ್ಚೆ ಮಾಡಿಕೊಳ್ಳಿ.